ಆಮೇಲೆ ಊರಲ್ಲಿ 12-13 ಅಂಗಡಿಗಳಿದಾವೆ, ಎಲ್ಲ ಅಂಗಡಿಗಳು ಎಣ್ಣೆ ಮಾಡ್ತಾರೆ. ನಾನೇ ಲಾಸ್ಟ್ ಗ್ರಾಮ ಪಂಚಾಯತಿ ಸಭೆಗೆ ಅರ್ಜಿ ಕೊಟ್ಟಿದ್ದೀನಿ, ಒಂದು MSL ಸೆಂಕ್ಷನ್ ಮಾಡ್ರಿ. ಎಲ್ಲ ಮಾಡ್ಕೊಳ್ತಾರೆ MSL ಅಲ್ಲಿ, ಹೋಲ್ಸೇಲ್ ಅಲ್ಲಿ ಕುಡಿತಾರೆ. ಅಲ್ಲಿ ಅಲ್ಲಿ ಜನ ಆಯ್ತು, ಪೊಲೀಸ್ ಇಲಾಖೆ ಅವ್ರಿಗೂ ಮಾಹಿತಿ ಕೊಟ್ಟಿದೀವಿ, ಅಧಿಕಾರಿ ಅವ್ರಿಗೂ ಮಾಹಿತಿ ಕೊಟ್ಟಿದೀವಿ, ಯಾರು ನಿಲ್ಸಕ್ ಆಗಿಲ್ಲ. ಈ ಸಾರಿ ತೂಕಿನ ಬಾಯಿಂದ ಊರಿಗೆ ಎಣ್ಣೆ ಬರ್ತಾ ಇರುತ್ತೆ, ಆ ಗಾಡಿನ ಹಿಡ್ಕೊಂಡು ನಾನು ಹೊಡೆದ್ರೆ ಪೊಲೀಸರು ಅಧಿಕಾರಿ ಅವ್ರು ಇಬ್ರು ಬರಬಾರ್ದು, ಇಬ್ರು ಬರಬಾರ್ದು, ಹಿಡ್ಕೊಂಡು ಕಿತ್ಕೊಂಡ್ರೆ ಇಲ್ಲ ನಿಮ್ ಕೈಲಾಗುತ್ತ ನಿಲ್ಸಕ್ ಹೇಳ್ರಿ, ನಿಮ್ ಕೈಲಾಗ್ರೆ ನಿಲ್ಸ್ರಿ, ಇಲ್ಲ ಆಗಲ್ಲ ಅಂತ ನಮ್ಗೆ ಹೇಳ್ರಿ ಸಾರ್ವಜನಿಕರಿಗೆ, ನಾವ್ ಇದೀವಿ ನಮ್ ಕೈಲಾಗುತ್ತೆ, ಬರೋರ್ನ ಹೊಡೆದು ಕಿತ್ಕೊಂಡಿ ಬೇಕಾದ್ರೆ. ಅಧಿಕಾರಿ ಹಲವಾರು ವರ್ಷಗಳಿಂದ ಹಿಂದುಳಿದ ಭಾಗ ಇದು, ತೂಬೇರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು 20 ಕಿಲೋಮೀಟರ್ ಆಗುತ್ತೆ ಸರ್ ಸುಮಾರು, ತೂಬೇರೆಗೆ 12 ಕಿಲೋಮೀಟರ್ ಆಗುತ್ತೆ, ತೂಬೇರೆಯಲ್ಲಿ ಬಾರಿದೆ. ನಮ್ಮೂರಿಂದ ಅಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅನಾಹುತಗಳು ತುಂಬ ಆಗ್ತವೆ. ಸರಿಯಾಗಿ ಸಾರ್ವಜನಿಕ ಸಾರಿಗೆ ಇಲ್ಲ, ವ್ಯವಸ್ಥೆ ಇಲ್ಲ, ಆಟೋಗಳಲ್ಲ ಅಥವಾ ಬೈಕ್ಗಳಲ್ಲಿ ಹೋಗ್ತಾರೆ. ಬೈಕ್ಗಳಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಬಿದ್ದು ಅನಾಹುತಗಳು ಮಾಡಿಕೊಂಡ್ರೆ ಅದು ಒಂದು, ಅದಾದಮೇಲೆ ಮದ್ಯಪಾನ ಮಾಡಿ ಬೈಕ್ ಚಾಲಾವಣೆ ಅಥವಾ ವಾಹನ ಚಾಲಾವಣೆ ಮಾಡೋಂಗಿಲ್ಲ. ಆದ್ದರಿಂದ ಇಲ್ಲಿ ಸರಿಸುಮಾರು ಸರಿ ಹೊತ್ತುಗಳಲ್ಲೆಲ್ಲ ಮಾರ್ತಾರೆ, ಸುಮಾರು ಅಕ್ರಮಗಳಿಗೆ ದಾರಿ ಎಡೆ ಮಾಡಿಕೊಡ್ತದೆ. ಅದು ಮನೇಲಿ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ, ಯಾಕಂದರೆ ಈ ಭಾಗ ಇರೋದು ಹಿಂದುಳಿದ ವರ್ಗ, ಹೆಚ್ಚಿಗೆ SC ST ಆದ್ದರಿಂದ ತುಂಬ ದೂರ ಇರೋದ್ರಿಂದ ಈ ಗೂಡಂಗಡಿಗಳಲ್ಲಿ ಮಾರೋದನ್ನ ದಯವಿಟ್ಟು ನಿಲ್ಲಿಸ್ಬೇಕು ಸರ್ಕಾರ ನಿಲ್ಲಿಸ್ಬೇಕು. ಆಮೇಲೆ ಈ ಸುತ್ತಮುತ್ತ ಇರೋ ಬಾರ್ಗಳಿಂದ ಅವರೇ ನೇರವಾಗಿ ತಂದು ಅಂಗಡಿಗಳು ಕೊಡ್ತಾ ಇದ್ದಾರೆ, ಅದನ್ನು ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ ನಿಲ್ಲಿಸ್ತಾ ಇಲ್ಲ. ನಿಲ್ಲಿಸಿದ್ರೆ ಈ ತೊಂದರೆ ಆಗ್ತಾನೂ ಇರಲಿಲ್ಲ ಒಂದು, ಅದಾದಮೇಲೆ ಇಲ್ಲಿಂದ ಹೋಗಿ ತಗೊಂಬರೋದಕ್ಕೂ ಆಗೋದಿಲ್ಲ, ರೈತರಾಗಿರೋರಾಗಲಿ ಜನ SC ST ಅದು ಇತರೆ ಯಾರೇ ಆಗಲಿ ಸಾರ್ವಜನಿಕರು. ಆದ್ದರಿಂದ ಈ ಭಾಗಕ್ಕೆ ಒಂದು MSL ಮಾಡಿರಿ, ಅಂಗಡಿಗಳಲ್ಲೂ ಅಕ್ರಮವಾಗಿ ಮಾರೋದು ನಿಲ್ಲುತ್ತೆ, ಸಾರ್ವಜನಿಕರಿಗೂ ಕಡಿಮೆ ಬೆಲೆ ಸಿಗುತ್ತೆ, ತೊಗೊಂಡು ಇಷ್ಟು ಇಚ್ಛೆ ಇದ್ದವ್ರು ಕುಡಿತಾರೆ, ಇಚ್ಛೆ ಇಲ್ಲ ಅಂದವರು ಸುಮ್ಮನೆ ಇರ್ತಾರೆ. ಅದು ಅಟ್ಲೀಸ್ಟ್ ಈಗ ನಿಮ್ಮ ಮೆಂಬರ್ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಅಂದರೆ ಮಹಿಳೆಯವ್ರನ್ನೆಲ್ಲ ಕರ್ಕೊಂಬಂದು ನಾವು ಹೋರಾಟ ಮಾಡ್ತೀವಿ, ಇಲಾಖೆ ಸಂಬಂಧಪಟ್ಟ ಇಲಾಖೆ ಮುಂದೆ ಖಂಡಿತವಾಗಿ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಯಾಕಂದರೆ ತುಂಬ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ, ಅದನ್ನ ಸುಮ್ಮನೆ ಬಿಡೋದಿಲ್ಲ. ಇದಾಗಲೇ ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ, ತುಂಬ ಜನ ಲೇಡೀಸ್ ಇದ್ದಾರೆ ಮಹಿಳೆಯರು, ಅವ್ರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಅವ್ರನ್ನೆಲ್ಲ ಕರ್ಕೊಂಬಂದು ಅಬ್ಕಾರಿ ಅವರಾಗಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಇಲಾಖೆ ಆಗಲಿ ನಿಲ್ಲಿಸಿಲ್ಲ ಅಂದರೆ ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂದರೆ ಬಾರಿಯಿಂದ ತೊಗೊಂಡು ಬರ್ತಾರಲ್ಲ ಅವ್ರನ್ನ ಇಟ್ಕೊಂತೀವಿ ನಾವು, ಅದಾದ್ಮೇಲೆ ಅವ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ, ಅವ್ರು ಬಂದ್ಮೇಲೆ ನಾವು ಮಾಹಿತಿ ಕೊಡ್ತೀವಿ. ಇದುವರೆಗೂ 3-4 ಜನ ತೀರ್ಕೊಂಡಿದ್ದಾರೆ ಸರ್ SC ST ಜನಾಂಗದಲ್ಲಿ ಕುಡಿದು, ಸುಮಾರು ಜನ ವಿಧವೆರಾಗಿದ್ದಾರೆ, ಸುಮಾರು ಜನ ವಿದೇ ಆಗ್ಬಿಟ್ಟಿದ್ದಾರೆ, ಜಾಸ್ತಿ ಕುಡಿದು ಬಿದ್ದೋಗಿ. ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ ಇವ್ರಿಗೆ ನಡುವೆ, ಇತ್ತೀಚೆಗೆ ಬೆಳಗ್ಗೆ ಸಹ ಎಣ್ಣೆ ಕುಡಿದಿರ ಕೆಲಸಕ್ಕೂ ಹೋಗಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್, ಏನು ಕ್ರಮ ತಗೊಂಡಿಲ್ಲ. ಅವರೇ ಮಾಹಿತಿ ಕೊಡ್ತಾರೆ, ಬಂದ್ಮೇಲೆ ಅಂಗಡಿಗಳವ್ರಿಗೆ ಮಾಹಿತಿ ಕೊಡ್ತಾರೆ, ಅಂಗಡಿಗಳವರು ಎಲ್ಲ ಕೇರ್ ಮಾಡ್ಕೊಂತಾರೆ. ಕೇರ್ ಆದ್ಮೇಲೆ ಬಂದು ಸುಮ್ಮನೆ ತನಿಖೆ ಮಾಡ್ದಂಗೆ ಎಲ್ಲ ಒಂದ್ ಕಡೆ ಸೆಟಲ್ಮೆಂಟ್ ಮಾಡ್ಕೊತಾರೆ. ಹೌದು, ನೇರವಾಗಿ ಶಾಮಿಲ್ ಆಗಿದ್ದಾರೆ ಎಲ್ಲರೂ, ಬರ್ತಾರೆ ತಗೊಂಡು ಹೊರಟೋಗ್ತಾರೆ. ಹಲವಾರು ಜನಕ್ಕೆ ಮದುವೆಗಳೇ ಇಲ್ಲ, ಮದುವೆಗಳೇ ಆಗ್ತಾ ಇಲ್ಲ, ಯಾಕಂದ್ರೆ ಹೆಣ್ಣುಗಳೇ ಕೊಡ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂದರೆ ಎಣ್ಣೆ ಕುಡಿಯೋದು, ಬಿದ್ದೋಗೋದು, ಈ ಥರನೇ ತಂದೆ ತಾಯಿಗಳಿಗೂ ಪ್ರಾಬ್ಲಮ್ಮು, ಒಬ್ಬರಿಗೂ ಮನೆ ಕಟ್ಕೊಳಕ್ಕೆ ಸುಗುರ್ತಿನೂ ಇದಿಲ್ಲ, ಆ ಥರ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಇನ್ನು ಮದ್ಯ ಮಾರಾಟಕ್ಕೆ ಬಾರ್ ಕಡೆಯಿಂದನೇ ಎಣ್ಣೆ ತೊಗೊಂಬಂದು ಕೊಡ್ತಾ ಇದ್ದಾರೆ, ಹಳ್ಳಿಗಳಿಗೆ ಅಂಗಡಿಗಳಿಗೂ ತಂದು ಕೊಡ್ತಾರೆ. ಬೇರೆ ಏನು ಅಂಗಡಿಯಲ್ಲಿ ಏನೇನು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಎಣ್ಣೆ ಮಾತ್ರ